ಜಗತ್ ಜಗತ್ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ಗೀತೆಯ ಎರಡನೆಯ ಅಧ್ಯಾಯದ ಹನ್ನೆರಡು ಪದ್ಯಗಳನ್ನು ನಾವು ಯಥಾಶಕ್ತಿ ನೋಡ್ತಾ ಬಂದಿದ್ದೇವೆ ಕೃಷ್ಣನ ಮಾತು ಶುರುವಾಗಿ ಇದು ಎರಡನೇದ್ದು ಅಂದರೆ ಎರಡು ಮಾತುಗಳು ಮುಗಿದು ಮೂರನೇದರಲ್ಲಿದ್ದೇವೆ ಎರಡು ಸಂಗತಿಗಳನ್ನು ಅವನು ಹೇಳಿದ್ದು ಅಳುವುದು ತಪ್ಪು ಅಳುವುದರಿಂದ ಏನೂ ಸಿದ್ಧಿಸುವುದಿಲ್ಲ ಸತ್ತವರಿಗಾಗಿ ಅಳುವುದು ತಪ್ಪು ಬದುಕಿದವರಿಗಾಗಿ ಅಳುವುದು ತಪ್ಪು ಅಲ್ಲ ಒಂದು ದಿವಸ ಸಾಯ್ತಾರೆ ಅಂತ ಅಳ್ತಾ ಕೊಡೋದಕ್ಕಾಗುತ್ತಾ ಈಗ ಬದುಕಿದ್ದಾಗ ಅವ್ರ ಜೊತೆಗೆ ಸುಖವಾಗಿರಬೇಕು ಸತ್ತವರನ್ನು ಹತ್ತು ಬದುಕಿಸ್ಲಿಕ್ಕಂತೂ ಆಗುವುದಿಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಳಬಾರದು ಅಂದರೆ ಹೇಳಿದ ನೀನಾಗಲಿ ನಾನಾಗಲಿ ಈ ಜನರಾಗಲಿ ಯಾರೂ ಕೂಡ ಈ ಹಿಂದೆ ಇಲ್ಲದೇ ಇದ್ದವರಲ್ಲ ಮುಂದೆ ಇಲ್ಲವಾಗುವವರಲ್ಲ ಯಾವಾಗಲೂ ಇರುವವರು ಹಾಗಾದರೆ ಸಾವು ಎಲ್ಲಿದೆ ಯಾರಿಗಿದೆ ಅಲ್ಲ ಈ ಸಾವು ಅನ್ನೋದನ್ನು ನೀವು ವ್ಯಾಖ್ಯಾನ ಮಾಡುವಾಗ ನಾವಿದ್ದೆವು ನೀವಿದ್ದೆವು ಎಲ್ಲರೂ ಇದ್ದರು ಅಂತ ಹೇಳ್ತಾರೆ ಯಾರು ಹೋಗ್ತಾ ಇದೆ ಅಲ್ವ ಶರೀರ ಆ ವ್ಯಕ್ತಿ ನಾಳೆಯಿಂದ ನಮಗೆ ಕಾಣಿಸೋದಿಲ್ಲ ಅಲ್ವಾ ದ್ರೋಣಾಚಾರ್ಯರು ಅಂತ ನಾಳೆ ಇಲ್ಲ ಭೀಷ್ಮಾಚಾರ್ಯರು ಅಂತ ನಾಳೆ ಸಿಗುವುದಿಲ್ಲ ಏನು ನೀನು ಶರೀರಕ್ಕಿಂತ ಭಿನ್ನವಾದ ಒಂದು ಸಂಗತಿ ಇದೆ ಅನ್ನುವ ಹಾಗೆ ಹೇಳ್ತಾ ಇದ್ದೀನಿ ನಮಗಂತೂ ಅನುಭವಕ್ಕೆ ಬರುವ ಸಂಗತಿ ಅಲ್ಲ ಶರೀರ ಇದ್ದದ್ರಿಂದಲೇ ನಮಗೆಲ್ಲ ವ್ಯವಹಾರಗಳು ಕೂಡುದು ಶರೀರ ಹೋಯಿತು ಅಂದರೆ ವ್ಯವಹಾರ ಇಲ್ಲ ಆದ್ದರಿಂದಾಗಿ ಆ ಶರೀರಕ್ಕಿಂತ ವಿಭಿನ್ನವಾದ ಮತ್ತೊಂದು ಸೋಲ್ ಅಥವಾ ಜೀವ ಅಥವಾ ಸ್ಪಿರಿಟ್ ನಾವು ಅದನ್ನು ಒಪ್ಪಿಕೊಳ್ಳುವುದು ಕಷ್ಟ ಹಾಗೆ ಹೇಳಬೇಡ ಅರ್ಜುನ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಅವನು ಮುಂದೆ ಒಂದು ಒಳ್ಳೆಯ ದೃಷ್ಟಾಂತ ಕೊಟ್ಟು ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಖ್ಯತಿ ಹಿಂದಿನ ಪದ್ಯದಲ್ಲಿ ತನ್ನನ್ನು ದೃಷ್ಟಾಂತವಾಗಿ ಕೊಟ್ಟು ಎಲ್ಲರೂ ನನ್ನಂತೆಯೇ ಅನಾದಿನಿತ್ಯರು ಅವನಿ ಅವನನ್ನು ದೃಷ್ಟಾಂತ ಯಾಕೆ ಕೊಟ್ಟ ಅಂದರೆ ನಮ್ಮ ಅಜ್ಜಂದರು ಉಪಾಸನೆ ಮಾಡ್ತಾ ಇದ್ದ ಭಗವತ್ ಶಕ್ತಿ ಅವರ ಅಜ್ಜಂದರು ಉಪಾಸನೆ ಮಾಡ್ತಾ ಇದ್ದ ಭಗವದ್ ರೂಪ ಅದಕ್ಕಿಂತ ಹಿಂದಕ್ಕೆ ನಾವು ಹೋದಾಗ ನಮ್ಮ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಐದು ಸಾವಿರ ವರ್ಷದ ಹಿಂದಿನ ಚಿಂತನೆಯನ್ನು ನೋಡಿದಾಗ ಸಿಗುವಂಥದ್ದು ಭಗವಂತನ ರೂಪ ಅದು ಮಧ್ಯದಲ್ಲಿ ಪ್ರಧಾನಿಯ ಪಟ್ಟವೋ ರಾಷ್ಟ್ರಪತಿಯ ಪಟ್ಟವೋ ಬದಲಾದ ಹಾಗೆ ಇನ್ನೊಬ್ಬರು ಯಾರೂ ಅದಕ್ಕೆ ಮತ್ತೆ ಅಪಾಯಿಂಟ್ಮೆಂಟ್ ಆಗುವುದು ಅಂತಿಲ್ಲ ಅದರಿಂದಾಗಿ ಅದು ಅನಾದಿ ಕಾಲದಿಂದ ವೇದಗಳ ಕಾಲದಿಂದಲೂ ಕೂಡ ಒಬ್ಬನೇ ಭಗವಂತ ಎಲ್ಲ ರೀತಿಯಾದ ಶಕ್ತಿಗಳನ್ನು ಪ್ರಚೋದಿಸುವವನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ತನ್ನನ್ನೇ ದೃಷ್ಟಾಂತವಾಗಿ ಕೊಟ್ಟು ನನ್ನಂತೆಯೇ ನೀವು ಅವರು ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸದಲ್ಲಿ ಬೇರೆ ಬೇರೆ ರೀತಿಯಿಂದ ಇರ್ತೀರಿ ಅಂತ ಬಿಟ್ಟರೆ ನೀವಿಲ್ಲ ಆಗೋದಿಲ್ಲ ಮುಂದೆಯೂ ಕೂಡ ನಾಶ ಆಗೋದಕ್ಕೆ ಅವಕಾಶ ಇಲ್ಲ ಅಲ್ಲ ಅದು ಶರೀರಕ್ಕಿಂತ ಹೊರತಾದ ಸಂಗತಿಯನ್ನು ಊಹಿಸುವುದು ಹೇಗೆ ಅರ್ಥ ಮಾಡಿಕೊಳ್ಳುವುದೇ ಹೇಗೆ ದೇಹಿನ ಅಸ್ಮಿನ್ ದೇಹೆ ದೇಹವನ್ನು ಪಡೆಯುವುದಕ್ಕೆ ಯೋಗ್ಯರಾದಂತಹ ಜೀವಗಳು ಅಸ್ಮಿನ್ ದೇಹೆ ಈಗ ಇಲ್ಲಿ ಇರುವ ಇದೇ ಶರೀರದಲ್ಲಿ ಅಸ್ಮಿನ್ ಈಗ ನಾವು ಎಟ್ ಪ್ರೆಸೆಂಟ್ ಎಲ್ಲಿದ್ದೇವೋ ಆ ಶರೀರದಲ್ಲಿ ಕೌಮಾರಂ ಯೌವನಂ ಜರ ಪುಟ್ಟದಾಗಿ ಹುಟ್ಟುವಾಗ ಗೇಣು ಇರಲಿಲ್ಲ ಮಗು ಸ್ವಲ್ಪ ದೊಡ್ಡದಾಯಿತು ಅಂಗಾತ ಬಿತ್ತು ಅಂತಂದಾಗ ಒಂದು ಮಾ ಒಂದು ಪೂರ್ತಿ ಹಸ್ತದಷ್ಟು ಬಂತು ಅಲ್ಲಿಂದ ಅದು ಒಂದು ತೋಳಿ ತೋಳಿನಿಂದ ಸರಿಯಾಗಿ ಬೆಳೆದಾಗ ಒಂದು ಮಾರಾಯ್ದ ಆದ ಒಬ್ಬ ವ್ಯಕ್ತಿ ಕೌಮಾರ ಅತ್ಯಂತ ಮಗು ಯೌವನ ಮೀಸೆ ಬಂತು ಗಟ್ಟಿಯಾದ ತನ್ನ ಕೆಲಸ ತಾನು ಮಾಡಿಕೊಳ್ಳುವುದರಲ್ಲಿ ಬೌದ್ಧಿಕವಾಗಿಯೂ ಬೆಳೆದ ಆಗ ಅವನಿಗೆ ಒಂದು ಪೂರ್ಣತೆ ಬರುತ್ತೆ ಮತ್ತು ನಿಧಾನಕ್ಕೆ ಇಂದ್ರಿಯಗಳೆಲ್ಲ ಜರ್ಜರಿತವಾಗ್ತಾ ಹೋಗುತ್ತೆ ಮನಸ್ಸು ಕುಸಿಯತ್ತೆ ಶರೀರ ಪೂರ್ತಿ ನಿಧಾನಕ್ಕೆ ಮುದಿತನದ ಕಡೆಗೆ ಸಾಕ್ತಾ ಹೋಗುತ್ತೆ ಇದು ಜ್ವರ ಮುದಿತನ ಕೌಮಾರ ಅಂದರೆ ಎಲ್ಲಿಯ ತನಕ ಮಾರನ ಕುತ್ಸಿತತೆ ಅವನನ್ನು ದಾಳಿ ಮಾಡುವುದಿಲ್ಲವೋ ಅದು ಕುಮಾರ ಮಾರ ಅಂದರೆ ಕಾಮ ಅಂತ ಅರ್ಥ ಬೇಡವಾದ ಕಾಮನೆಗಳು ದೈಹಿಕವಾದ ಆಸೆಗಳು ಎಲ್ಲಿಯ ತನಕ ಮಗುವಿಗೆ ಸಹಜವಾಗಿ ಇರುವುದಿಲ್ಲವೋ ಆ ಆಹಾರ ತಿನ್ನುದು ಬಿಡು ಬಿಡಬೇಕು ಅದು ಬಿಟ್ಟು ಉಳಿದಂತೆ ತ್ರಿಷೆಗಳಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಇರುವಂತಹ ಕುತ್ಸಿತವಾದಂತಹ ಮಾರನನ್ನು ಮಾರಯತಿ ಅದರಿಂದಾಗ ಅವನನ್ನು ಕುಮಾರ ಅಂತ ಕರೆಯುವುದು ಆದರೆ ಯೌವನಕ್ಕೆ ಬಂದಾಗ ಈ ಎಲ್ಲ ದೈಹಿಕ ಬಾಧೆಗಳು ನನ್ನನ್ನು ಕಾಡುತ್ತೆ ಅದು ಯುವಶಕ್ತಿ ಗಟ್ಟಿಯಾದಂತಹ ಸ್ಥಿತಿಯಲ್ಲಿ ಬಲಿತಾಗ ಅದರಲ್ಲಿ ಸಹಜವಾದ ಒಂದು ಸೊಕ್ಕು ಇರುತ್ತೆ ಅದು ಒಂದು ಸ್ಥಿತಿ ಆದರೆ ಸೊಕ್ಕಿನ ಸ್ಥಿತಿ ಇದ್ದಾಗ ದೇಹದಲ್ಲಿರುವ ಗಟ್ಟಿ ಮುಟ್ಟುತನಕ್ಕೂ ಕುಮಾರ ಸ್ಥಿತಿಯಲ್ಲಿರಬೇಕಾದಾಗ ಇರುವಂತಹ ಮೃದುತನಕ್ಕೂ ಇನ್ನೂ ಪುಟ್ಟದಾಗಿಲ್ಲಿ ಇರುವಾಗ ಬಲಿಯದೇ ಇರುವುದಕ್ಕೂ ಎಷ್ಟು ವ್ಯತ್ಯಾಸ ಶರೀರ ಬದಲಾಗ್ತಾ ಇದೆ ಅಲ್ವಾ ನಾನೇ ಮಗುವಾಗಿದ್ದಾಗ ಸ್ವಲ್ಪ ಬೆಳೆದು ದೊಡ್ಡವನಾದಾಗ ಬೆಳೆದಿದ್ದೇನೆ ಅಂತ ಮನಸ್ಸಿಗೆ ಅನ್ನಿಸಿ ಭ್ರಮೆಯೂ ಸೇರಿಕೊಂಡಾಗ ನನ್ನಷ್ಟು ಬೆಳೆದವರು ಯಾರೂ ಇಲ್ಲ ಅನ್ನುವ ಒಂದು ಹಪಾಹಪಿಗೂ ಕೊನೆಗೆ ಮುದಿತನಕ್ಕೆ ಬಂದಾಗ ಒಬ್ಬನೇ ಯೋಚಿಸ್ತಾ ಇರೋದು ಆಗದಿಂದ ಈಗದ ತನಕ ಮೆಚುರಿಟಿ ಅನ್ನೋದು ಹದವಾಗಿ ಗೊತ್ತಾಗ್ಬೋದು ಕೆಲವರು ಗಮನಿಸಿದರೆ ನನಗೆ ಹಿಂದೆ ಇಷ್ಟು ಮೆಚುರಿಟಿ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಅದು ಅವರು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅರ್ಥ ಅದು ಬಿಟ್ಟು ನಾವು ಅದನ್ನೆಲ್ಲ ಯೋಚನೆ ಮಾಡದೆ ಕೇವಲ ಶರೀರವನ್ನು ಗಮನಿಸಿದಾಗಲೇ ಒಂದು ಭಾವದ ಕೌಮಾರತನದಿಂದ ಯೌವನಕ್ಕೆ ಹೋಗುವಾಗ ಶರೀರವೇ ಬದಲಾಗಿದೆ ಅದು ನಾನು ಬದಲಾದದ್ದು ಹೌದಾ ಅಲ್ಲ ಯಾಕೆಂದರೆ ನಾನು ಬಾಲ್ಯದಲ್ಲಿದ್ದಾಗ ಏನು ಯೋಚಿಸ್ತಾ ಇದ್ದೇನೆ ಅಥವಾ ಏನೇನು ಮಾಡಿದೆ ಅದೆಲ್ಲ ನಂಗೆ ನೆನಪಿದೆ ಹಾಗಾದರೆ ನಾನು ಬದಲಾದದ್ದಲ್ಲ ಶರೀರ ಮಾತ್ರ ಬದಲಾಗಿದೆ ಕೌಮಾರ ಯೌವನ ಜರ ಮುದಿತನಕ್ಕೂ ಬಂದಿದೆ ಆ ಮೂರನೇ ಸ್ಥಿತಿಗೆ ಬಂದಾಗಲೂ ನನ್ನ ಅನುಭವದ ಸ್ಥಿತಿಯಲ್ಲಿ ಇದು ನಾನೋ ಇದು ಇನ್ನೊಬ್ಬನೋ ಅನ್ನುವ ಸಂದೇಹ ಬರುವುದಿಲ್ಲ ಅದರಿಂದಾಗಿ ನಿಧಾನಕ್ಕೆ ಕೌಮಾರಂ ಯೌವನಂ ಜಧ ಜರ ತಥಾ ದೇಹಾಂತರ ಪ್ರಾಪ್ತಿ ಇದನ್ನು ಯಾಕೆ ಹೇಳಿದೆ ಅಂದರೆ ನಾನು ಕೌಮಾರ ಶರೀರದಿಂದ ಯೌವನದ ಶರೀರಕ್ಕೆ ಯೌವನದ ಶರೀರದಿಂದ ಮುದಿತನಕ್ಕೆ ಮುದಿತನದಿಂದ ಮತ್ತೊಂದು ಶರೀರಕ್ಕೆ ಹೋಗಲೇಬೇಕು ಅನ್ನುವುದೇ ಸಾವು ಈ ಶರೀರದಿಂದ ಮತ್ ಇದು ಅನಿವಾರ್ಯ ಅದನ್ನು ಮುಂದೆ ಮತ್ತು ಹೇಳುತ್ತಾನೆ ಈ ಹಂತವನ್ನು ಎಲ್ಲರೂ ಕೂಡ ದಾಟಿಯೇ ಬಂದವರು ಇಲ್ಲಿಂದ ದೇಹ ಅಂತರ ಪ್ರಾಪ್ತಿ ಇನ್ನೊಂದು ದೇಹದ ಕಡೆಗೆ ಸಾಗಬೇಕು ಅನ್ನುವ ಪ್ರಯತ್ನವೇ ಈ ಜೀವನ ಅವನು ಮಾಡದೇ ಇದ್ದರೂ ಶರೀರ ಹಾಗೆ ಕರ್ಕೊಂಡು ಹೋಗುತ್ತೆ ಅವನನ್ನು ಇದು ಇನ್ನು ಕೆಲಸ ಮಾಡೋದಿಲ್ಲ ಅಂತ ಅವನಿಗೆ ಅಯ್ಯೋ ಮೊದಲಿನ ಹಾಗೆ ಓಡಲಿಕ್ಕಾಗಲ್ಲ ಮೊದಲಿನಷ್ಟು ದೂರ ಕಾಣಿಸೋದಿಲ್ಲ ಮೊದಲಷ್ಟು ಶಬ್ದಗಳನ್ನು ಗ್ರಹಿಸುವ ತಾಳ್ಮೆ ಇಲ್ಲ ನಾವೀಗ ಮಕ್ಕಳಿಗೇ ಆ ಮಾತು ಬರುತ್ತೆ ಕೂತ್ಕೊಂಡು ಹತ್ತು ನಿಮಿಷ ಕೇಳುವ ತಾಳ್ಮೆ ಇರುವುದಿಲ್ಲ ಅಂದರೆ ನಮ್ಮ ಆಲೋಚನೆಗಳು ಅದರ ಬಯಕೆಗಳು ಎಲ್ಲ ಬೇರೆ ಬೇರೆಯದೇ ಆಸಕ್ತಿಗಳನ್ನು ಹೊಂದಿದೆ ಅದರಿಂದಾಗಿ ಯೋಚನೆಗಳೆಲ್ಲ ಆಸಕ್ತಿಯ ಮೂಲವೇ ಬದಲಾಗಿದೆ ಆದ್ದರಿಂದಾಗಿ ನಮ್ಮ ತಾಳ್ಮೆಗಳು ಕಮ್ಮಿ ಆಗ್ತಾ ಬರುತ್ತೆ ಆದರೆ ಹಂತ ಹಂತವಾಗಿ ಒಬ್ಬ ಸಾಧಕನಾಗಿ ಬೆಳೆಯುವವನಿಗೆ ಇದು ಬದಲಾದದ್ದನ್ನು ಅವನು ಗಮನಿಸ್ತಾನೆ ಶರೀರದ ಬದಲಾಯಿತು ಅದರಿಂದಾಗಿ ಧೀರ ನ ತತ್ರ ಮುಖ್ಯತಿ ಇಲ್ಲಿ ದೇಹಿನಹ ಅಂತ ಶಬ್ದ ಬಳಸಿದ ಕೃಷ್ಣ ದೇಹವನ್ನು ಪಡೆದು ಬರುವವನಿಗೆ ತನಗೆ ಅಂತಲ್ಲ ಯಾಕೆಂದರೆ ಅವನಿಗೆ ನಮ್ಮ ಹಾಗೆ ಒಂದು ಶರೀರ ಬರುವುದು ಅಂತಿಲ್ಲ ಭಗವಂತನಿಗೆ ಅದನ್ನು ಮುಂದೆ ಇವ್ರು ಹೇಳುತ್ತಾನೆ ನಮ್ಮ ಹಾಗೆ ಬರುವುದಿಲ್ಲ ಅಂದರೆ ನಮಗೆ ಕುಯ್ದರೆ ಗಾಯ ಆಗುತ್ತೆ ದೇಹ ಸುಕ್ಕು ಕಟ್ಟುತ್ತೆ ಕಣ್ಣು ಮಂಜಾಗುತ್ತೆ ಶರೀರದಲ್ಲಿ ಸುಸ್ತು ಹುಟ್ಟುತ್ತೆ ಇದೆಲ್ಲ ಮನುಷ್ಯನಾಗಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ನಿ ರಚಿತವಾದಂತಹ ಶರೀರಕ್ಕೆ ಬರುವ ಪ್ರಾಕೃತಿಕವಾದ ಸಹಜ ಕಾಲಧರ್ಮಗಳು ಆದರೆ ಭಗವಂತ ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪಂಚಭೂತಗಳನ್ನೆಲ್ಲ ಮೀರಿದ ಶಕ್ತಿ ಆದ್ದರಿಂದಾಗಿ ಅವನಿಗೆ ಈ ದೇಹವನ್ನು ಪಡೆದೇ ನಮಗೆ ಉಣುವಂತಹ ತಿನ್ನುವಂತಹ ಕುಡಿಯುವಂತಹ ನೋಡುವಂತಹ ಕೇಳುವಂತಹ ಸುಖಗಳನ್ನು ಪಡೆದು ಅನುಭವಿಸಬೇಕಾದ ಅಗತ್ಯ ಇಲ್ಲ ಅದನ್ನು ಮೀರಿಯೂ ಪಡೆಯುವ ಸಾಕ ತಾಕತ್ತು ಸಹಜವಾಗಿ ಅವನಲ್ಲಿ ಇದೆ ಆದ್ದರಿಂದಾಗಿ ದೇಹಿನಹ ದೇಹಿಯಿಂದ ದೇಹವನ್ನು ಪಡೆಯಲು ಯೋಗ್ಯರಾದಂತಹ ಜೀವಿಗಳಿಗೆ ಈ ಶರೀರದಲ್ಲಿರುವ ಬದಲಾವಣೆ ಅಂತನ್ನುವುದನ್ನು ಗಮನಿಸಿಯೂ ಕೂಡ ಶರೀರ ಬದಲಾವಣೆ ಆಗ್ತಾ ಇದೆ ಹೊರತು ಶರೀರಿ ದೇಹಿ ಅಂದರೆ ಅದನ್ನು ಅನುಭವಿಸುವಂತಹ ಜೀವ ಬದಲಾಗ್ತಾ ಇರುವುದಲ್ಲ ಅನ್ನೋದನ್ನು ಧೀರ ತತ್ರ ನ ಮುಖ್ಯತಿ ಧೀರ ಅಂದರೆ ಧಿಯಾರಮತೆ ಧೀ ಅಂದರೆ ಬುದ್ಧಿ ಯಾರು ಬುದ್ಧಿಶಕ್ತಿಯನ್ನು ವಿವೇಚನೆಯನ್ನು ವಿಮರ್ಶೆಯನ್ನು ಸರಿಯಾಗಿ ಮಾಡಿ ಪ್ರಕೃತಿಯ ಪ್ರತಿಯೊಂದು ಸಂಗತಿಗಳನ್ನು ಎಂದಕ್ಕೊಂದು ಎಂಥ ಸಂಬಂಧ ಇದೆ ಅಂತ ಅರಿತುಕೊಂಡು ಅರ್ಥ ಮಾಡಿಕೊಂಡು ಇದೊಂದು ಸಹಜ ಪ್ರಕೃತಿಯ ಪ್ರಕ್ರಿಯೆ ಅಂತ ಭಾವಿಸಿ ನಡೀತಾನೋ ನ ಮುಹ್ಯತಿ ಅವನು ಮೋಹಕ್ಕೊಳಗಾಗುವುದಿಲ್ಲ ಅವನಿಗೆ ಏನಪ್ಪ ಇದು ಹೀಗಾಗಿ ಹೋಗ್ತಾ ಇದೆ ಹೇಗೆ ಬದುಕುದು ಇನ್ನೇನು ಮಾಡೋದು ಈ ಯಾವ ಸಂದೇಹಗಳು ಬರುವುದಿಲ್ಲ ಅದರಿಂದಾಗಿ ಶರೀರಕ್ಕಿಂತ ಬೇರೆಯಾದ ಒಂದು ಸಂಗತಿಯನ್ನು ನೀನು ಕೂಡ ನಿನ್ನ ಬಾಲ್ಯದಿಂದ ಇವತ್ತಿನ ತನಕ ಆದ ದೇಹದ ಬದಲಾವಣೆಯನ್ನು ಗಮನಿಸಿ ಶರೀರ ಬದಲಾಗ್ತಾ ಇದೆ ಹೊರತು ನೀನಾಗ್ತಾ ಇರುವ ಬದಲಾವಣೆ ಅಲ್ಲ ಅನ್ನೋದು ನಿನಗೆ ಸ್ಪಷ್ಟ ಗೊತ್ತಾಗಬೇಕು ಯೋಚಿಸಬೇಕು ಅವತ್ತು ಯೋಚಿಸಿದವನು ನೀನೇ ಮಧ್ಯದಲ್ಲಿ ಯೋಚಿಸಿದವನು ನೀನೇ ಇವತ್ತು ಯೋಚಿಸ್ತಾ ಇರೋ ನೀನೇ ನಾಳೆಯೂ ಯೋಚಿಸುವವನು ನೀನೇ ಒಂದು ವೇಳೆ ನಾನೇ ಶರೀರ ಆಗಿದ್ದರೆ ಶರೀರ ಬದಲಾದಾಗ ನನ್ನ ಎಲ್ಲ ಆಲೋಚನೆಗಳು ಬದಲಾಗಬೇಕಿತ್ತು ಶರೀರ ಕತ್ತರಿಸಿ ಹೋಯಿತು ಮತ್ತೊಮ್ಮೆ ಹುಟ್ಟಿದ ಆವಾಗ ಶರೀರ ಕತ್ತರಿಸಿ ಹೋಯಿತು ಅಂದರೆ ಜೀವದ್ದೇ ಒಂದು ತುಂಡು ಹೋಯಿತು ಅಂದರೆ ಮುಂದಿನ ಶರೀರಕ್ಕೆ ಬರುವಾಗ ಅವನಿಗೆ ಕೈಕಾಲು ಮುಖ ಎಲ್ಲ ನೆಟ್ಟಗೆ ಮೊದಲಿನಂತೆ ಏನೇನು ಅನಾನುಕೂಲ ಇತ್ತು ಅದೆಲ್ಲ ಹೋಗಿ ಸರಿಯಾಗಿ ಬರುವುದು ಹೇಗೆ ಹಾಗಾದರೆ ಅದು ಶರೀರದಲ್ಲಿ ಇರುವ ಗುಣಧರ್ಮ ಅಲ್ಲ ಅದಿನ್ನೆಲ್ಲೋ ಮತ್ತೆ ಮೂಲದಲ್ಲಿ ಇದೆ ಅದೇ ಜೀವ ಅದರ ಸಂಗತಿಯನ್ನು ಮತ್ತೆ ಮುಂದೆ ಇನ್ನಷ್ಟು ಸ್ಪಷ್ಟಪಡಿಸ್ತಾನೆ ಕೃಷ್ಣ ಅದರ ಮಾತನ್ನು ಮುಂದಿನ ಭಾಗದಲ್ಲಿ ಸೇರಿದಾಗ ಚಿಂತಿಸೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ